नमस्ते स्नेहितरे, वेलकम टू डोमेस्टिक एंड ग्लोबल अफेयर्स चैनल। नीविनु नम्म चैनल के सब्सक्राइब आगिल्ल अंतंद्रे दयविट्टु सब्सक्राइब माडि, लाइक माडि, कमेंट माडि मत्तु शेर माडि, बेल ऐकॉन अन्नु प्रेस माडोदन्न मरिबेडि। सो नाविवत्तु 9 जनवरी 2023 द हिंदू न्यूज़ पेपर अनालिसिस माडोण। सो अदक्किंत मुंचे नानु 6 जनवरी 2023 द हिंदू एम सी क्यूसन केळिद्दे। सो नीवु आ वीडियोन नोडिल्ल अंतंद्रे आ वीडियो लिंकन नानु डिस्क्रिप्शनल्ली हाकिर्तीनि, अल्ली होगि क्वेश्चन्स नोडिकोळ्ळि, आ क्वेश्चन्स न आन्सर इदागिरुत्ते। ओके, सो 9 जनवरिय मोदल आर्टिकल इदागिदे। पैनल विल अड्वाइज द गवर्नमेंट आन रिसर्च इंटू कन्नड एज अ क्लासिकल लैंग्वेज, चीफ मिनिस्टर। सो निम्म के एस एग्जामिनेशन यारेल्ल के एस बरितिदीरा, सो निम्म सिलेबस GS1 पेपर अल्ली सेक्शन 1 अल्ली यूनिट 3 अदरल्ली वंदु टॉपिक इदे, एंटिक्विटी ऑफ कर्नाटक, कन्नड लैंग्वेज एंड लिटरेचर। सो अदक्के ई टॉपिक ऑप्ट आगिदे। सो ई टॉपिक इंद वन लाइन क्वेश्चन्स निमगे केळबहुदादंतदु, क्लासिकल लैंग्वेज इल्लिदे नोडि, क्लासिकल लैंग्वेज रिसर्च सेंटर कर्नाटकदल्ली एल्लिदे ಅಂತ ಕೇಳಿದ್ರೆ ಅದು ಮೈಸೂರಲ್ಲಿ। ನೋಟ್ ಡೌನ್ ಮಾಡ್ಕೊಳ್ಳಿ, ಹೆಚ್ಚು ಸಾಧ್ಯತೆ ಇದೆ ನಿಮ್ಮ FDA SDA PDO PSI ಈ ತರ ಒನ್ ಡೇ ಎಕ್ಸಾಮಿನೇಷನ್ಸ್ ಅಲ್ಲಿ ಅಥವಾ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ರಿಸರ್ಚ್ ಸೆಂಟರ್ ಇನ್ ಕರ್ನಾಟಕ ಎಲ್ಲಿದೆ ಅಂತ ಕೇಳಿದ್ರೆ ಅದು ಮೈಸೂರಿನಲ್ಲಿ। ಸೊ ಈ ಆರ್ಟಿಕಲ್ ಇಂದ ನಾವು ಏನನ್ನ ಓದಬೇಕಂದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಗಳ ಬಗ್ಗೆ ಓದಬೇಕಾಗುತ್ತೆ। ಸೊ ಅದನ್ನ ನೋಡೋಣ ಬನ್ನಿ। सो क्लासिकल लैंग्वेज ना नावु कन्नडदल्ली शास्त्रीय भाषेगळु अंत करीतीवि। प्रस्तुत भारतदल्ली 6 शास्त्रीय भाषेगळिदे। सो अदु यावेवु अंतंद्रे तमिळु, संस्कृत, कन्नड, तेलुगु, मलयालम, ओडिया। सो इदन्न इयर वैस कोट्टिद्दारे, अंद्रे फस्ट इदक्के स्थानमानवन्न कोट्टिद्दु तमिळिगे, नंतर संस्कृत, कन्नड, आमेले तेलुगु, मलयालम, ओडिया। ई आर्डर अन्नु कूड नेनपिट्कोळ्ळि। सो इदन्न 8ನೇ ಶೆಡ್ಯೂಲ್, ನಮ್ಮ ಸಂವಿಧಾನದ 8ನೇ ಶೆಡ್ಯೂಲ್ ನಲ್ಲಿ ಇದನ್ನ ಸೇರಿಸಲಾಗಿದೆ। ಸೋ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಶಾಸ್ತ್ರೀಯ ಭಾಷೆಗಳನ್ನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದಲ್ಲಿ 8ನೇ ಶೆಡ್ಯೂಲ್ ನಲ್ಲಿ ಹೇಳಲಾಗಿದೆ ಅಂತ ಕೇಳಿದ್ರೆ ಅದು 8ನೇ ಶೆಡ್ಯೂಲ್। ಸಂಸ್ಕೃತ ಸಚಿವಾಲಯವು ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಒದಗಿಸುತ್ತದೆ। ಸೋ ಸಚಿವಾಲಯ ಬಂದ್ಬಿಟ್ಟು ಸಂಸ್ಕೃತ ಸಚಿವಾಲಯ। ಒಂದು ಭಾಷೆಯನ್ನು ಶಾಸ್ತ್ರೀಯ ಎಂದು ಘೋಷಿಸಲು ಮಾರ್ಗಸೂಚಿಗಳು ನೋಡೋದಾದ್ರೆ ಅದಕ್ಕೆ 1500 ರಿಂದ ಹಿಡಿದು 2000 ವರ್ಷಗಳ ದೀರ್ಘ ಅವಧಿಯ ಒಂದು ದಾಖಲೆ ಇರಬೇಕು ಇತಿಹಾಸದಲ್ಲಿ, ಮತ್ತು ಪುರಾತನ ಸಾಹಿತ್ಯ ಅಥವಾ ಪಠ್ಯಗಳ ಅದೊಂದು ಭಾಗ ಆಗಿರಬೇಕು। ಇದನ್ನ ಸುಮಾರು ತಲೆಮಾರುಗಳಿಂದ ಜನರು ಮಾತನಾಡುತ್ತಾ ಬರ್ತಿರಬೇಕು। ಮುಂದೆ ನೋಡೋದಾದ್ರೆ ಸಾಹಿತ್ಯಿಕ ಸಂಪ್ರದಾಯವ ಮೂಲವಾಗಿದೆ, ಮತ್ತು ಇನ್ನೊಂದು ಭಾಷೆಯ ಸಮುದಾಯದಿಂದ ಯಾವುದೇ ಎರವಲನ್ನು ಪಡೆದಿರಬಾರದು। ರಾಷ್ಟ್ರೀಯ ಭಾಷೆ ಮತ್ತು ಸಾಹಿತ್ಯವು ಆಧುನಿಕ ಭಾಷೆಯಿಂದ ಭಿನ್ನವಾಗಿರಬೇಕು। ಶಾಸ್ತ್ರೀಯ ಭಾಷೆ ಮತ್ತು ಅದರ ನಂತರದ ರೂಪಗಳು ಅಥವಾ ಅದರ ಶಾಖೆಗಳ ನಡುವೆ ಅಸಂಯಮವು ಇರಬಹುದು। ಸೋ ಇದು ಕಂಡೀಷನ್ಸ್, ಒಂದು ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಅಂತ ಘೋಷಿಸೋಕ್ಕೆ ಇಷ್ಟು ವರ್ಷಗಳ ದೀರ್ಘ ಇತಿಹಾಸ ಇರಬೇಕು, ಮತ್ತು ಅದಕ್ಕೆ ಸರಿಯಾದ ಸಾಹಿತ್ಯ ಪಠ್ಯಗಳ ಒಂದು ಭಾಗ ಆಗಿರಬೇಕು, ತಲೆಮಾರುಗಳಿಂದ ಅದನ್ನು ಜನರು ಮಾತನಾಡ್ತಾ ಬರಬೇಕು, ಮತ್ತು ಇನ್ನೊಂದು ಭಾಷೆಯಿಂದ ಯಾವುದೇ ಎರವಲನ್ನು ಅದು ಪಡೆದಿರಬಾರದು, ಮತ್ತು ಆಧುನಿಕ ಭಾಷೆಗಿಂತ ಭಿನ್ನವಾಗಿರಬೇಕು। ಸೊ ಈ 4 ಪಾಯಿಂಟನ್ನು ನೆನಪಿಡಿ। ಮುಂದೆ ನೋಡೋದಾದರೆ ಒಂದು ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ ನಂತರ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ ಅದನ್ನು ಉತ್ತೇಜಿಸಲು ಕೆಲವು ಪ್ರಯೋಗಗಳನ್ನು ಒದಗಿಸುತ್ತದೆ। ಅದು ಯಾವುದು ಅಂತಂದ್ರೆ, ಶಾಸ್ತ್ರೀಯ ಭಾರತೀಯ ಭಾಷೆಗಳಲ್ಲಿ ಶ್ರೇಷ್ಠ ವಿದ್ವಾಂಸರಿಗೆ 2 ಪ್ರಮುಖ ವಾರ್ಷಿಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೊಡುತ್ತದೆ। ಸೊ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ 2 ವಾರ್ಷಿಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಹೆಸರು ಏನು ಅಂತ। ರಾಷ್ಟ್ರೀಯ ಭಾಷೆಗಳಲ್ಲಿ ಅಧ್ಯಯನಕ್ಕಾಗಿ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುತ್ತದೆ। ವಿಶ್ವವಿದ್ಯಾಲಯ ಅನುದಾನ ಆಯೋಗವು ಕನಿಷ್ಠ ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ಪ್ರಾರಂಭಿಸಲು ಶಾಸ್ತ್ರೀಯ ಭಾಷೆಗಳಿಗೆ ನಿರ್ದಿಷ್ಟ ಸಂಖ್ಯೆಯ ವೃತ್ತಿಪರ ಪೀಠಗಳನ್ನು ರಚಿಸಲು ವಿನಂತಿಸಲಾಗಿದೆ। ಇದು ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ ಕೈಗೊಳ್ಳುವಂತಹ ಕಾರ್ಯಕ್ರಮಗಳು ಯಾವುದಕ್ಕೆ, ಶಾಸ್ತ್ರೀಯ ಭಾಷೆಗಳ ಬೆಳವಣಿಗೆಗಾಗಿ।
ಮುಂದಿನ ಆರ್ಟಿಕಲ್ ನೋಡೋಣ. ಅವಾಯ್ಡ್ ಫರ್ದರ್ ಡಿಲೇ ಇನ್ ಕಂಡಕ್ಟಿಂಗ್ ದ ಸೆನ್ಸಸ್, ಅಂದರೆ ಜನಗಣತಿ ಡಿಲೇ ಆಗ್ತಿರೋದನ್ನು ಹೇಗೆ ತಡೆಗಟ್ಬೋದು, ಜನಗಣತಿ ಡಿಲೇ ಆದರೆ ಅಥವಾ ತಡ ಆದರೆ ಅದರಿಂದ ಏನೇನು ಪರಿಣಾಮಗಳಾಗುತ್ತದೆ ಅಂತ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅದನ್ನು ನಾವು ಕನ್ನಡದಲ್ಲಿ ನೋಡೋಣ. ಸೊ ಜನಗಣತಿ ಏನು ಅಂತ ಫಸ್ಟು ತಿಳ್ಕೊಳ್ಳೋಣ. ಇದು ಜನಸಂಖ್ಯೆಗೆ ಸಂಬಂಧಿಸಿದ ಅಂಕಿಅಂಶಗಳ ಡೇಟಾವನ್ನು ಸಂಗ್ರಹಿಸುವುದು, ಕಂಪೈಲ್ ಮಾಡುವುದು, ವಿಶ್ಲೇಷಿಸುವುದು, ಮೌಲ್ಯಮಾಪನ ಮಾಡುವುದು, ಪ್ರಕಟಿಸುವುದು ಮತ್ತು ಪ್ರಸಾರ ಮಾಡುವ ಪ್ರಕ್ರಿಯೆ ಹೊರತು ಬೇರೇನಲ್ಲ. ಒಂದು ಜನಸಂಖ್ಯಾ ಸಾಮಾಜಿಕ ಮತ್ತು ಆರ್ಥಿಕ ಡೇಟಾವನ್ನು ಒಳಗೊಳ್ಳುತ್ತದೆ ಮತ್ತು ನಿರ್ದಿಷ್ಟ ದಿನಾಂಕದಂತೆ ಒದಗಿಸುತ್ತದೆ. ಸೊ ಜನಗಣತಿಯಲ್ಲಿ ಜನಸಂಖ್ಯಾ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೇಟಾ ಆ್ಯಂಡ್ ಪಾಪ್ಯುಲೇಷನ್ ಡೇಟಾ ಮತ್ತು ಪರ್ಟಿಕ್ಯುಲರ್ ಡೇಟ್ ಯಾವ ಅಂಶಗಳನ್ನು ಹೊಂದಿರುತ್ತೆ ಜನಗಣತಿ ಅಂತಂದರೆ ಪಾಪ್ಯುಲೇಷನ್ ಡೇಟಾ, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಡೇಟಾ ಆ್ಯಂಡ್ ಪರ್ಟಿಕ್ಯುಲರ್ ದಿನಾಂಕ. ಕ್ಷೇತ್ರಗಳ ಡಿಲಿಮಿಟೇಷನ್ ಮತ್ತು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಪ್ರಮಾಣವನ್ನು ನಿರ್ಧರಿಸಲು ಜನಗಣತಿ ಡೇಟಾವನ್ನು ಬಳಸುವ ಬಗ್ಗೆ ಸಂವಿಧಾನವು ಮಾತನಾಡುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಎಕ್ಸಾಮಿನೇಷನಲ್ಲಿ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಡಿಲಿಮಿಟೇಷನ್ ಅಥವಾ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಬೇಸ್ಡ್ ಆನ್ ದ ಸೆನ್ಸಸ್ ಅಂತ ಕೇಳಿದರೆ ಅದು ಕರೆಕ್ಟ್. ಎಸ್ ಸಿ ಎಸ್ ಟಿಯ ಮೀಸಲಾತಿ ಬೇಸ್ಡ್ ಆನ್ ದ ಜನಗಣತಿ ಅಥವಾ ಡಿಲಿಮಿಟೇಷನ್ ಸಂವಿಧಾನದಲ್ಲಿ ಉಲ್ಲೇಖನ ಇದೆಯಾ ಅಂತ ಕೇಳಿದರೆ ಅದು ಸರಿ, ಅದು ಸಂವಿಧಾನ ಅದರ ಬಗ್ಗೆ ಮಾತನಾಡುತ್ತದೆ. ಆದಾಗ್ಯೂ ಜನಗಣತಿಯ ಆವರ್ತಕತೆ ಹೇಗಿರಬೇಕು ಎಂದು ಹೇಳುವುದಿಲ್ಲ. ಅಂದರೆ ಪ್ರೊಸೀಜರ್ ಹೇಗಿರಬೇಕು ಅಥವಾ ಡೆಫಿನೇಷನ್ ಏನು ಅನ್ನೋದನ್ನು ಕಾನ್ಸ್ಟಿಟ್ಯೂಷನ್ ತಿಳಿಸೋದಿಲ್ಲ. ಜನಗಣತಿ ಕಾಯ್ದೆ 1948 ಇದು ಸಂವಿಧಾನಕ್ಕಿಂತ ಹಿಂದಿನದು. ಜನಗಣತಿಗೆ ಸಂಬಂಧಿಸಿದ ಹಲವಾರು ಚಟುವಟಿಕೆಗಳಿಗೆ ಅದರ ಆವರ್ತಕತೆಯ ಬಗ್ಗೆ ಏನನ್ನು ಉಲ್ಲೇಖಿಸದೆ ಕಾನೂನು ಹಿನ್ನೆಲೆಯನ್ನು ಒದಗಿಸುತ್ತದೆ. ಯಾವುದು? ಈ ಜನಗಣತಿ ಕಾಯ್ದೆ 1948. ಸೊ ಇ ಸಿ ವಿಯನ್ನು ನೆನಪಿಡಿ, ಜನಗಣತಿಯ ಕಾಯ್ದೆ 1948. ಆಡಳಿತಾತ್ಮಕ ಗಡಿಗಳ ಘನೀಕರಣ ಅಂದರೆ ಒಂದು ಕಾನ್ಸ್ಟಿಟ್ಯೂಷನ್, ಒಂದು ಸ್ಟೇಟ್ ಇದೆ ಅಂತಂದರೆ ಅದನ್ನು ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರೀಸ್ ಆಗಿ ನಾವು ಏನಕ್ಕೆ ಪರ್ಟಿಕ್ಯುಲರ್ ಬೌಂಡ್ರೀಸ್ ಯಾಕೆ ಇರಬೇಕು ಅನ್ನೋದನ್ನು ಇಲ್ಲಿ ಮಾತಾಡ್ತಿದ್ದಾರೆ. ರಾಜ್ಯ ಸರ್ಕಾರಗಳು ಹೊಸ ಜಿಲ್ಲೆಗಳು ಅಥವಾ ತಹಸೀಲ್ಗಳನ್ನು ರಚಿಸುವ ಅಥವಾ ಅಸ್ತಿತ್ವದಲ್ಲಿರುವ ಜಿಲ್ಲೆಗಳನ್ನು ಮರು ಸಂಘಟಿಸುವ ಅಭ್ಯಾಸದಲ್ಲಿರುವುದರಿಂದ ಅಂತಹ ಘನೀಕರಣವು ಅವಶ್ಯಕವಾಗಿದೆ. ಜನಗಣತಿಯ ಸಮಯದಲ್ಲಿ ಅಂತಹ ಬದಲಾವಣೆಗಳು ಸಂಭವಿಸಿದಲ್ಲಿ ಅಂತಹ ಪ್ರದೇಶಗಳನ್ನು ಯಾರು ನೋಡಿಕೊಳ್ಳಬೇಕು ಮತ್ತು ಕೆಲವು ಪ್ರದೇಶಗಳು ಜನಗಣತಿಯಿಂದ ಹೊರಗುಳಿಯುವ ಸಾಧ್ಯತೆಯ ಬಗ್ಗೆ ಕ್ಷೇತ್ರದಲ್ಲಿ ಗೊಂದಲ ಉಂಟಾಗುತ್ತದೆ. ಸೊ ಈ ಥರ ಪರ್ಟಿಕ್ಯುಲರ್ ಆಗಿ ನಾವೇನಾದರೂ ಬೌಂಡ್ರಿ ಫಿಕ್ಸ್ ಮಾಡಲಿಲ್ಲ, ಇದು ಒಂದು ಜಿಲ್ಲೆ ಇದು ಒಂದು ತಹಸೀಲ್ ಅಂತ ಫಿಕ್ಸ್ ಮಾಡಲಿಲ್ಲ ಜನಗಣತಿಯ ಆಧಾರದ ಮೇಲೆ ಅಂತಂದರೆ ಎಲೆಕ್ಷನ್ ಟೈಮಲ್ಲಿ ಒಂದು ಗೊಂದಲವನ್ನು ಸೃಷ್ಟಿಸುತ್ತದೆ ಅಂತ ಹೇಳ್ತಿದ್ದಾರೆ. ಹೌಸ್ ಲಿಸ್ಟಿಂಗ್ ಕಾರ್ಯಾಚರಣೆಗಳು ಸುಮಾರು 1 ತಿಂಗಳು ತೆಗೆದುಕೊಳ್ಳುತ್ತದೆ. ಆದರೆ ಸಾಂಪ್ರದಾಯಿಕವಾಗಿ ಜನಗಣತಿಯ ಹಿಂದಿನ ವರ್ಷ ಮಾರ್ಚ್ ಮತ್ತು ಸೆಪ್ಟೆಂಬರ್ ನಡುವೆ ವಿವಿಧ ಸಮಯಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ತೆಗೆದುಕೊಳ್ಳಲಾಗಿದೆ. ಸೊ ಹೌಸ್ ಲಿಸ್ಟಿಂಗ್ ಬಂದುಬಿಟ್ಟು ಜನಗಣತಿಯ ಹಿಂದಿನ ವರ್ಷ ಮಾಡ್ತಾರೆ, ಅಂದರೆ ಮನೆ ಮನೆಗೂ ಹೋಗ್ಬಿಟ್ಟು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಸ್ಕೂಲಿಂಗ್ ಎಷ್ಟು ಜನ, ಎಷ್ಟು ಜನ ವಿದ್ಯಾವಂತರಿದ್ದಾರೆ ಅಥವಾ ಕೆಲಸ ಮಾಡ್ತಿರೋರು ಎಷ್ಟು ಜನ ಇದ್ದಾರೆ, ಮಗು ಎಷ್ಟಿದೆ, ಇದನ್ನೆಲ್ಲ ಕೇಳ್ತಾರಲ್ವ, ಅದನ್ನು ಹೌಸ್ ಲಿಸ್ಟಿಂಗ್ ಕಾರ್ಯಾಚರಣೆ ಅಂತ ಕರಿತೀವಿ. ಗಡಿಗಳ ಘನೀಕರಣ ಮತ್ತು ನಿಜವಾದ ಜನಗಣತಿ ಎಣಿಕೆಯ ನಡುವಿನ ಮಧ್ಯಂತರವನ್ನು ಕಡಿಮೆ ಮಾಡಲು ಮನೆ ಪಟ್ಟಿ ಕಾರ್ಯಾಚರಣೆಗಳನ್ನು ಸಿಂಕ್ರೊನೈಸ್ ಮಾಡುವ ಸರ್ಕಾರದ ಯೋಜಿಸುತ್ತದೆಯೇ ಎಂದು ಸ್ಪಷ್ಟವಾಗಿಲ್ಲ. ಜನಗಣತಿಯನ್ನು ಯಾವಾಗ ನಡೆಸಲಾಗುವುದು ಎಂಬುದರ ಕುರಿತು ಇನ್ನೂ ಅಧಿಕೃತ ಹೇಳಿಕೆ ಇಲ್ಲ. ಅಂದರೆ ಒಂದು ಪರ್ಟಿಕ್ಯುಲರ್ ಡೇಟ್ ಇಲ್ಲ, ಯಾವಾಗ ಈ ಹೌಸ್ ಲಿಸ್ಟಿಂಗ್ ನಾವು ಮಾಡ್ತೀವೋ ಮತ್ತು ಜನಗಣತಿ ಮಾಡ್ತೀವೋ ಅದನ್ನು ಯಾವಾಗ ಸಿಂಕ್ರೊನೈಸ್ ಮಾಡಬೇಕು ಅಥವಾ ಜನಗಣತಿಯನ್ನು ಯಾವಾಗ ಕೈಗೊಳ್ಳಬೇಕು ಅನ್ನೋ ಒಂದು ಅಧಿಕೃತ ಹೇಳಿಕೆ ಎಲ್ಲೂ ಮಾಡಿಲ್ಲ ಅನ್ನೋದನ್ನು ಈ ಪಾಯಿಂಟಲ್ಲಿ ಹೇಳ್ತಿದ್ದಾರೆ. ಸೊ ಜನಗಣತಿ ಯಾಕೆ ಇಂಪಾರ್ಟೆಂಟ್, ಪ್ರಾಮುಖ್ಯತೆ ಏನು ಅಂತ ನೋಡೋದಾದರೆ, ಜನಗಣತಿ ಮಾತ್ರ ದೇಶದ ಪ್ರತಿ ಹಳ್ಳಿ ಮತ್ತು ಪಟ್ಟಣಕ್ಕೆ ಜನಸಂಖ್ಯೆಯ ಡೇಟಾವನ್ನು ಒದಗಿಸುತ್ತದೆ. ಮಾದರಿ ಸಮೀಕ್ಷೆಗಳು ಹೆಚ್ಚಿನ ಭೌಗೋಳಿಕ ಮಟ್ಟದಲ್ಲಿ ಮಾತ್ರ ಸಾಮಾಜಿಕ ಮತ್ತು ಜನಸಂಖ್ಯಾ ಸೂಚಕಗಳ ಮೇಲೆ ವಿಶ್ವಾಸಾರ್ಹ ಡೇಟಾವನ್ನು ಒದಗಿಸಬಹುದು. ಜನಸಂಖ್ಯೆ ಎಣಿಕೆಯ ಹೊರತಾಗಿ ಜನಗಣತಿಯು ಜನಸಂಖ್ಯೆಯ ಗುಣಲಕ್ಷಣಗಳು
ವಸತಿ ಸೌಕರ್ಯ ಡೇಟಾವನ್ನು ಸಹ ಒದಗಿಸುತ್ತದೆ ಇದು ಅಷ್ಟೇ ಇಂಪಾರ್ಟೆಂಟ್ ಫಸ್ಟ್ ನಾವು ಸ್ಲೈಡ್ಸ್ ಅಲ್ಲಿ ನೋಡಿದ್ವಿ ಜನಗಣತಿ ಏನನ್ನು ಕೊಡುತ್ತೆ ಅಂದ್ರೆ ಜನಸಂಖ್ಯೆ ಬಗ್ಗೆ ಹೇಳುತ್ತೆ ಪಾಪ್ಯುಲೇಷನ್ ಬಗ್ಗೆ ಹೇಳುತ್ತೆ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಡೇಟಾವನ್ನು ಒದಗಿಸುತ್ತೆ ಅಂತ ಅದರ ಜೊತೆಗೆ ಇದು ಜನಸಂಖ್ಯೆಯ ಗುಣಲಕ್ಷಣಗಳನ್ನು ಹೇಳುತ್ತದೆ ಮತ್ತು ವಸತಿಯ ಬಗ್ಗೆ ಹೇಳುತ್ತದೆ ಮತ್ತು ಸೌಕರ್ಯಗಳ ಡೇಟಾವನ್ನು ಸಹ ಒದಗಿಸುತ್ತದೆ ಸಂಸತ್ತು ರಾಜ್ಯ ಶಾಸಕಾಂಗಗಳು ಸ್ಥಳೀಯ ಸಂಸ್ಥೆಗಳು ಮತ್ತು ಸರ್ಕಾರಿ ಸೇವೆಗಳಲ್ಲಿ ಎಸ್ಸಿ ಮತ್ತು ಎಸ್ಟಿ ಗಳಿಗೆ ಮೀಸಲಿಡಬೇಕಾದ ಸ್ಥಾನಗಳ ಸಂಖ್ಯೆಯನ್ನು ನಿರ್ಧರಿಸಲು ಜನಗಣತಿ ಡೇಟಾವನ್ನು ಬಳಸಲಾಗುತ್ತದೆ ಅಂದ್ರೆ ಪಾರ್ಲಿಮೆಂಟಲ್ ಆಗಿರಬಹುದು ಅಥವಾ ಸ್ಟೇಟ್ ಲೆಜಿಸ್ಲೇಷನ್ ಐದರಿಂದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಸ್ಥಳೀಯ ಸಂಸ್ಥೆಗಳು ಅರ್ಬನ್ ಲೋಕಲ್ ಬಾಡೀಸ್ ಮುನಿಸಿಪಾಲಿಟೀಸ್ ಅಥವಾ ಪಂಚಾಯತ್ ಮತ್ತು ಇತರ ಸರ್ಕಾರಿ ಸೇವೆಗಳು ಗೌರ್ಮೆಂಟ್ ಸರ್ವಿಸಸ್ಗಳಲ್ಲಿ ಎಸ್ ಸಿ ಎಸ್ ಟಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಅಂತ ಹೇಗೆ ಯಾವುದರಿಂದ ಡೇಟಾ ತಗೊಳ್ತಾರೆ ಜನಗಣತಿಯ ಆಧಾರದ ಮೇಲೆ ಡೇಟಾವನ್ನು ತಗೊಳ್ತಾರೆ ಪಂಚಾಯತ್ ಮತ್ತು ಮುನಿಸಿಪಾಲ್ ಸಂಸ್ಥೆಗಳ ಸಂದರ್ಭದಲ್ಲಿ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಸ್ಥಾನಮಾನ ಮೀಸಲಾತಿ ಜನಸಂಖ್ಯೆಯ ಅನುಪಾತವನ್ನು ಆಧರಿಸಿದೆ ಜನಸಂಖ್ಯೆ ಸಾರಿ ಜನಗಣತಿ ಹೊರಪಡಿಸಿ ಈ ಮಾಹಿತಿಯನ್ನು ಒದಗಿಸುವುದು ಯಾವುದೇ ಮೂಲವಿಲ್ಲ ಅಂದರೆ ಎಸ್ ಸಿ ಎಸ್ ಟಿಗೆ ಎಷ್ಟು ರಿಸರ್ವೇಷನ್ ಕೊಡಬೇಕು ಅನ್ನೋದನ್ನು ಪ್ರಮುಖ ಡೇಟಾವನ್ನು ಕೊಡೋದು ಜನಗಣತಿ ಅದನ್ನು ಬಿಟ್ಟು ಬೇರೆ ಯಾವುದೇ ಮೂಲವಿಲ್ಲ ಅಂತ ಈ ಪಾಯಿಂಟಲ್ಲಿ ಹೇಳ್ತಿದ್ದಾರೆ ಮುಂದೆ ವಿಳಂಬದ ಪರಿಣಾಮಗಳು ಅಂದರೆ ಸೆನ್ಸಸ್ ಡಿಲೇ ಆದರೆ ಜನಗಣತಿ ಡಿಲೇ ಆದರೆ ಏನೇನಾಗುತ್ತೆ ಅಂತ ಹೇಳ್ತಿದ್ದಾರೆ ಜನಗಣತಿಯಲ್ಲಿನ ವಿಳಂಬ ಎಂದರೆ 2011 ಜನಗಣತಿಯ ದತ್ತಾಂಶವನ್ನು ಬಳಸುವುದನ್ನು ಮುಂದುವರಿಸಲಾಗುತ್ತದೆ ಇನ್ ಕೇಸ್ 10 ವರ್ಷಕ್ಕೊಂದ್ಸತಿ ಜನಗಣತಿ ತಗೊಳುತ್ತೆ ಅಲ್ವಾ ಸೊ 2011 ಇವಾಗ ನೆಕ್ಸ್ಟ್ ಮಾಡಬೇಕಾಗಿರೋದು 2021 ಇನ್ ಕೇಸ್ ಡಿಲೇ ಆದರೆ ದ ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಯಾವ ಜನಗಣತಿ ಮಾಡಿದ್ದಾರೋ ಅದರ ಡೇಟಾವನ್ನು ತಗೊತಾರೆ ಸೊ ಕಳೆದ ದಶಕದಲ್ಲಿ ನಮ್ಮ ಜನಸಂಖ್ಯೆಯ ಸಂಯೋಜನೆಯಲ್ಲಿ ಕ್ಷಿಪ್ರ ಬದಲಾವಣೆಗಳನ್ನು ಕಂಡ ಅನೇಕ ಪಟ್ಟಣಗಳು ಮತ್ತು ಪಂಚಾಯತ್ಗಳಲ್ಲಿ ಇದು ಹಲವಾರು ಮತ್ತು ಕಡಿಮೆ ಸ್ಥಾನಗಳನ್ನು ಕಾಯ್ದಿರಿಸುತ್ತಿವೆ ಎಂದರ್ಥ ಸೊ ನಾವು ಹಳೆಯ ಡೇಟಾ ತಗೊಂಡ್ರೆ ನಮಗೆ ರಿಸರ್ವೇಷನ್ ಎಷ್ಟು ಮಾಡಬೇಕು ಅಥವಾ ಯಾವ್ಯಾವ ಪಾಲಿಸಿ ಸ್ಕೀಮ್ಸ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದು ಐಡಿಯಾ ಕರೆಕ್ಟಾಗಿ ಬರೋದಿಲ್ಲ ಅಂತ ಈ ಪಾಯಿಂಟಲ್ಲಿ ಹೇಳ್ತಿದ್ದಾರೆ 2026 ನಂತರದ ಜನಗಣತಿಯ ದತ್ತಾಂಶವನ್ನು ಪ್ರಕಟಿಸುವವರೆಗೆ 2001 ಜನಗಣತಿಯ ಆಧಾರದ ಮೇಲೆ ಸಂಸದೀಯ ಮತ್ತು ಅಸೆಂಬ್ಲಿಯ ಕ್ಷೇತ್ರಗಳ ಡಿಲಿಮಿಟೇಷನ್ ಮುಂದುವರಿಯುತ್ತದೆ ಸೊ ಯಾವಾಗ ನಾವು ಹೊಸ ಡಿಲಿಮಿಟೇಷನ್ ಅಥವಾ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಬೌಂಡ್ರಿನ ಮರುಸೃಷ್ಟಿ ಅಥವಾ ಕರೆಕ್ಟಾಗಿ ಡ್ರಾ ಮಾಡಲ್ವೋ ಪಾಪ್ಯುಲೇಷನ್ ಆಧಾರದ ಮೇಲೆ ಸೊ ಹಿಂದೆ ಏನು ನಾವು ಡ್ರಾ ಮಾಡಿರ್ತೀವೋ ಅದನ್ನೇ ಕಂಟಿನ್ಯೂ ಮಾಡಬೇಕಾಗತ್ತೆ ಜನಸಂಖ್ಯೆಯ ಗ್ರಾಮೀಣ ನಗರ ವಿತರಣೆಯು ವರ್ಷಗಳಲ್ಲಿ ವೇಗವಾಗಿ ಬದಲಾಗುತ್ತಿದೆ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯ ಬೆಳವಣಿಗೆ ಇದೆ ವಲಸೆಯ ಮೂಲಕ ಕೆಲವು ನಗರಗಳು ಇತರರಿಗಿಂತ ವೇಗವಾಗಿ ಬೆಳೆಯುತ್ತಿವೆ ಸೊ ಇದಿಷ್ಟು ಪಾಯಿಂಟ್ಸ್ ಈ ಆರ್ಟಿಕಲಿಂದ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಸೊ ಮುಂದಿನ ಆರ್ಟಿಕಲನ್ನು ನೋಡೋಣ ಡಿಸ್ಪೈಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಸಿಂಗಲ್ ವುಮೆನ್ ಡಿನೈಡ್ ದ ಅಬಾರ್ಷನ್ ಸೊ ಈ ಆರ್ಟಿಕಲಿಂದ ನಾವು ಅಬಾರ್ಷನ್ ಪ್ರಾವಿಷನ್ಸ್ ಏನೇನಿದೆ ಇಂಡಿಯಾದಲ್ಲಿ ಅಂತ ನೋಡೋಣ ಸೊ ಈ ಆರ್ಟಿಕಲಲ್ಲಿ ಒಂದು ಆ್ಯಕ್ಟನ್ನು ಮೆನ್ಷನ್ ಮಾಡಿದರೆ ಅದು ಮೆಡಿಕಲ್ ಟರ್ಮಿನೇಷನ್ ಆಫ್ ದ ಪ್ರೆಗ್ನೆನ್ಸಿ ಆ್ಯಕ್ಟ್ ಅದರ ಬಗ್ಗೆ ಪಾಯಿಂಟ್ಸನ್ನು ನೋಡೋಣ ಸೊ ಎಮ್ ಟಿ ಪಿ ಕಾಯ್ದೆ ಬಗ್ಗೆ ನೋಡೋದಾದರೆ ಸುರಕ್ಷಿತ ಗರ್ಭಪಾತಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧಿಸಿದ ಪ್ರಗತಿಯಿಂದಾಗಿ ವೈದ್ಯಕೀಯ ಮುಕ್ತಾಯ ಕಾಯ್ದೆ 1971 ಫಸ್ಟ್ ಈ ಕಾಯ್ದೆ ಬಂದಿದ್ದು 1971 ಸಾರ್ವತ್ರಿಕ ಪ್ರವೇಶ ಸಂತಾನೋತ್ಪತ್ತಿ ಆರೋಗ್ಯ ಸೇವೆಗಳನ್ನು ಒದಗಿಸುವ ಐತಿಹಾಸಿಕ ಕ್ರಮದಲ್ಲಿ ಭಾರತವು ಎಲ್ಲರಿಗೂ ಸಮಗ್ರ ಗರ್ಭಪಾತದ ಆರೈಕೆಯನ್ನು ಒದಗಿಸುವ ಮೂಲಕ ಮಹಿಳೆಯರನ್ನು ಮತ್ತಷ್ಟು ಸಬಲೀಕರಣಗೊಳಿಸಲು ಎಂ ಟಿ ಪಿ ಕಾಯ್ದೆ 1971 ತಿದ್ದುಪಡಿ ಮಾಡಿದೆ ಅಂದರೆ ನಿಮ್ಮ ಮಹಿಳೆಯ ಸಬಲೀಕರಣ ವಿಮೆನ್ ಎಂಪವರ್ಮೆಂಟ್ ಎಸ್ಸೆ ಕೇಳಿದರೆ ಅಥವಾ ಯಾವುದಾದ್ರು ಮೇನ್ಸ್ ಕ್ವೆಶನಲ್ಲಿ ವಿಮೆನ್ ಎಂಪವರ್ಮೆಂಟ್ ಕೇಳಿದರೆ ಜನ್ರಲ್ ಆಗಿ ನಾವು ಯಾವೆಲ್ಲ ಪಾಯಿಂಟ್ಸ್ ಬರಿತೀವಿ ಹೆಲ್ತ್ ಬಗ್ಗೆ ಬರಿತೀವಿ ಎಜುಕೇಷನ್ ಬಗ್ಗೆ ಬರಿತೀವಿ ದ ಮ್ಯಾರೇಜ್ ಏಜ್ ಬಗ್ಗೆ ಬರಿತೀವಿ ಫ್ರೀಡಮ್ ಅವರಿಗೆ ಯಾವ್ಯಾವೆಲ್ಲ ಫ್ರೀಡಮ್ ಕೊಟ್ಟಿದ್ದೀವಿ ರಿಸರ್ವೇಷನ್ ಇನ್ ಲೋಕಸಭಾ ಆಗಿರ್ಬೋದು ಅಥವಾ ಅರ್ಬನ್ ಲೋಕಲ್ ಬಾಡೀಸ್ ಆಗಿರ್ಬೋದು ಸೊ ಅದರ ಜೊತೆ ಈ ಪಾಯಿಂಟನ್ನು ನೀವು ಇನ್ಕ್ಲೂಡ್ ಮಾಡ್ಬೋದು ಅವರ ಆರೋಗ್ಯದ ದೃಷ್ಟಿಯನ್ನು ಮಹಿಳೆಯರನ್ನು ಮತ್ತಷ್ಟು ಸಬಲೀಕರಣಗೊಳಿಸಲು ಎಂ ಟಿ ಪಿ ಕಾಯ್ದೆ ಕೂಡ ಒಂದಿದೆ ಅನ್ನೋದನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ ಸೊ ಈ ಥರ ನೀವು
ಕರೆಂಟ್ ಅಫೇರ್ಸಲ್ಲಿರೋ ಪಾಯಿಂಟ್ಸನ್ನು ಆ್ಯಡ್ ಮಾಡಿದರೆ ನಿಮ್ಮ ಆನ್ಸರ್ಸ್ ಎನ್ರಿಚ್ ಆಗುತ್ತೆ ಮತ್ತು ಹೆಚ್ಚು ಮಾರ್ಕ್ಸನ್ನು ಅವರು ಕೊಡ್ತಾರೆ. ಸೊ ಹೊಸ ವೈದ್ಯಕೀಯ ಗರ್ಭಪಾತ ತಿದ್ದುಪಡಿ ಕಾಯ್ದೆ 1921 ಸಮಗ್ರ ಆರೈಕೆಗೆ ಸಾರ್ವತ್ರಿಕ ಪ್ರವೇಶವನ್ನು ಖಚಿತಗೊಳಿಸಿಕೊಳ್ಳಲು ಚಿಕಿತ್ಸಕ ಸುಜನನ ಮಾನವೀಯ ಮತ್ತು ಸಾಮಾಜಿಕ ಆಧಾರದ ಮೇಲೆ ಸುರಕ್ಷಿತ ಮತ್ತು ಕಾನೂನುಬದ್ಧ ಗರ್ಭಪಾತ ಸೇವೆಗಳಿಗೆ ಪ್ರವೇಶವನ್ನು ವಿಸ್ತರಿಸುತ್ತದೆ. ಇಲ್ಲಿ ನೋಡಿ MTPA ಆ್ಯಕ್ಟ್ 1971 ಮತ್ತು ಇದರ ಅಮೆಂಡ್ಮೆಂಟ್ 2021 ಡಿಫ್ರೆನ್ಸನ್ನು ಇಲ್ಲಿ ಹೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಬರೀ ಮ್ಯಾರೇಜ್ ಆದ ವುಮೆನ್ಗಷ್ಟೇ ಅಬಾರ್ಷನ್ ರೈಟನ್ನು ಒದಗಿಸಲಾಗಿತ್ತು ಅಂದರೆ ದ ಫಸ್ಟ್ ಆ್ಯಕ್ಟಲ್ಲಿ. ಆದರೆ MTPA ಅಮೆಂಡ್ಮೆಂಟ್ ಆ್ಯಕ್ಟ್ 2021ನಲ್ಲಿ ಏನಾಗುತ್ತೆ ಅಂತಂದರೆ ಅನ್ಮ್ಯಾರಿಡ್ ವುಮೆನ್ ಆರ್ ಆಲ್ಸೋ ಎಲಿಜಿಬಲ್ ಫಾರ್ ದ ಅಬಾರ್ಷನ್ ಅಥವಾ ಟರ್ಮಿನೇಷನ್ ಆಫ್ ದ ಪ್ರೆಗ್ನೆನ್ಸಿ ಅಂತ ಹೇಳುತ್ತೆ. ಇಲ್ಲಿ 20 ವೀಕ್ಸ್ ಅಷ್ಟೇ ಕೊಟ್ಟಿದ್ರು, ಇದು ಎಕ್ಸ್ಟೆಂಡೆಡ್ ಟು 24 ವೀಕ್ಸ್. ನೆನಪಲ್ಲಿಡಿ, ಇಲ್ಲಿ 1 ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷ್ನರ್ ಟಿಲ್ 12 ವೀಕ್ಸ್ ತನಕ ಅದಕ್ಕೆ ಅಬಾರ್ಷನ್ ಮಾಡಿಸ್ಕೋಬೋದು ಅಂತ ಒಂದು ಒಪಿನಿಯನನ್ನು ಕೊಡ್ಬೋದಾಗಿತ್ತು. ಮತ್ತು 2 RMPs ಟಿಲ್ 20 ವೀಕ್ಸ್. ಇಲ್ಲಿ 1 ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷ್ನರ್ ಟಿಲ್ 20 ವೀಕ್ಸ್. ಇಲ್ಲಿ ನೋಡಿ 12 ವೀಕ್ಸಿಂದ 20 ವೀಕ್ಸಿಗೆ ಮಾಡಿದ್ದಾರೆ, ಇಲ್ಲಿ 20 ವೀಕ್ಸಿಂದ 24 ವೀಕ್ಸ್ ಮಾಡಿದ್ದಾರೆ 2 RMPs. ಮತ್ತು ಇದೇನಾದರೂ ವೈಲೇಷನ್ ಮಾಡಿದ್ರೆ, ಇಲ್ಲಿರುವಂತಹ ಕಾಯ್ದೆಗಳ ವೈಲೇಷನ್ ಆದರೆ ಫೈನ್ ಮಾತ್ರ ಇತ್ತು 1971 ಕಾಯ್ದೆ ಪ್ರಕಾರ. ಇಲ್ಲಿ ತಿದ್ದುಪಡಿ ಮಾಡಿಬಿಟ್ಟು ಫೈನ್ ಜೊತೆಗೆ ಇಂಪ್ರಿಸ್ಮೆಂಟ್ ಆಫ್ 1 ಇಯರ್ ಜೈಲು ಶಿಕ್ಷೆಯನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ 2021 ಅಮೆಂಡ್ಮೆಂಟ್ ಕಾಯ್ದೆಯ ಪ್ರಕಾರ. ಸೊ MTPA ತಿದ್ದುಪಡಿ ಕಾಯ್ದೆ 2021 ಪ್ರಮುಖ ನಿಬಂಧನೆಗಳನ್ನು ನೋಡೋದಾದರೆ ಗರ್ಭನಿರೋಧಕ ವಿಧಾನ ಮತ್ತು ಸಾಧನಗಳ ವೈಫಲ್ಯದಿಂದ ಮುಕ್ತಾಯ ಮಾಡಬೇಕು ಅನ್ನೋದು ಇದರ ಮೇನ್ ಆಬ್ಜೆಕ್ಟಿವ್. ಮತ್ತು ಕಾಯ್ದೆ ಅಡಿಯಲ್ಲಿ ಗರ್ಭನಿರೋಧಕ ವಿಧಾನ ಅಥವಾ ಸಾಧನಗಳ ವೈಫಲ್ಯದ ಸಂದರ್ಭದಲ್ಲಿ ವಿವಾಹಿತ ಮಹಿಳೆ 20 ವಾರಗಳವರೆಗೆ ಗರ್ಭಧಾರಣೆಯನ್ನು ಕೊನೆಗೊಳಿಸಬಹುದು. ಈ ಕಾರಣಕ್ಕಾಗಿ ಅವಿವಾಹಿತ ಮಹಿಳೆಯರಿಗೆ ಗರ್ಭಧಾರಣೆಯನ್ನು ಅಂತ್ಯಗೊಳಿಸಲು ಇದು ಅನುಮತಿಸುತ್ತದೆ. ಆಗಲೇ ನೋಡ್ದಂಗೆ ಅನ್ಮ್ಯಾರಿಡ್ ವುಮೆನ್ ಆಲ್ಸೋ ಕವರ್ಡ್ ಇನ್ ದಿಸ್ ಅಮೆಂಡ್ಮೆಂಟ್. ಮತ್ತು ಗರ್ಭಧಾರಣೆಯ ಮುಕ್ತಾಯಕ್ಕೆ ಅಗತ್ಯವಿರುವ ಅಭಿಪ್ರಾಯಗಳನ್ನು ಯಾರು ಕೊಡಬೇಕಂತಂದರೆ ನೋಂದಾಯಿತ ವೈದ್ಯಕೀಯ ವೈದ್ಯರು ಅಂದರೆ ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟೀಷ್ನರ್ ಅಪ್ ಟು 20 ವೀಕ್ಸ್ ಇದ್ದರೆ ಒಬ್ಬ MRP ಸಾಕು, ಅಥವಾ 24 ವಾರಗಳ ತನಕ ಆಗಿದ್ದರೆ 2 ನೋಂದಾಯಿತ ವೈದ್ಯಕೀಯ ವೈದ್ಯರು ಅಭಿಪ್ರಾಯವನ್ನು ಕೊಡಬೇಕು. ಮತ್ತು ಗಣನೀಯ ಪ್ರಮಾಣದ ಭ್ರೂಣದ ಅಸಹಜತೆಗಳ ಸಂದರ್ಭದಲ್ಲಿ 26 ವಾರಗಳ ನಂತರ ಗರ್ಭಾವಸ್ಥೆಯನ್ನು ಅಂತ್ಯಗೊಳಿಸಲು ರಾಜ್ಯ ಮಟ್ಟದ ವೈದ್ಯಕೀಯ ಮಂಡಳಿಯ ಅಭಿಪ್ರಾಯವು ಅಗತ್ಯವಾಗಿರುತ್ತದೆ. ಅಂದರೆ ಸ್ಟೇಟ್ ಲೆವೆಲಲ್ಲಿ ಒಂದು ವೈದ್ಯಕೀಯ ಕಮಿಟಿ ಇರುತ್ತೆ, ಮೆಡಿಕಲ್ ಕಮಿಟಿ. ಸೊ 24 ವಾರ ಆದಮೇಲೆ ಇದೇನೋ ಭ್ರೂಣದಲ್ಲಿ ಅಸಹಜತೆ ಅಥವಾ ಏನೋ ಮಗು ಬೆಳವಣಿಗೆ ಸರಿ ಇಲ್ಲ ಅಥವಾ ಮೆಂಟಲಿ ಡಿಸೇಬಲ್ ಆಗ್ಬೋದು ಅದು ಹುಟ್ಟಿದರೆ, ಈ ಥರ ಕಂಡೀಷನ್ಸ್ ಇದ್ದರೆ ಸ್ಟೇಟ್ ಲೆವೆಲ್ ಮೆಡಿಕಲ್ ಕಮ್ಯುನಿಟಿ ಅದಕ್ಕೆ ಅಪ್ರೂವಲ್ ಕೊಡಬೇಕು ಅಬಾರ್ಷನ್ಗೆ. ವಿಶೇಷ ವರ್ಗಗಳಿಗೆ ಹೆಚ್ಚಿನ ಗರ್ಭಾವಸ್ಥೆಯ ಮಿತಿ, ಅತ್ಯಾಚಾರದಿಂದ ಬದುಕುಳಿದವರು, ಆ ಸಂಭೋಗ ಬಲಿಪಶುಗಳು ಮತ್ತು ಇತರ ದುರ್ಬಲ ಮಹಿಳೆಯರು, ವಿಭಿನ್ನ ಸಾಮರ್ಥ್ಯವುಳ್ಳ ಮಹಿಳೆಯರು, ಅಪ್ರಾಪ್ತ ವಯಸ್ಕರು ಇತರರು ಸೇರಿದಂತೆ ವಿಶೇಷ ವರ್ಗದ ಮಹಿಳೆಯರಿಗೆ ಗರ್ಭಾವಸ್ಥೆಯ ಮೇಲಿನ ಮಿತಿಯನ್ನು 20-24 ವಾರಗಳವರೆಗೆ ಹೆಚ್ಚಿಸುತ್ತದೆ. ಮುಂದೆ ಗೌಪ್ಯತೆ, ಇದರಲ್ಲಿ ಪ್ರೈವೇಸಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಸೊ ಅದರ ಬಗ್ಗೆನೂ ಕೂಡ ಈ ತಿದ್ದುಪಡಿ 2021ರಲ್ಲಿ ಈ ತಿದ್ದುಪಡಿಯಲ್ಲಿ ಗೌಪ್ಯತೆ ಬಗ್ಗೆ ಮಾತಾಡಿದ್ದಾರೆ. ಪ್ರಸ್ತುತ ಜಾರಿಯಲ್ಲಿರುವ ಯಾವುದೇ ಕಾನೂನಿನಲ್ಲಿ ಅಧಿಕಾರ ಹೊಂದಿರುವ ವ್ಯಕ್ತಿಯನ್ನು ಹೊರತುಪಡಿಸಿ ಗರ್ಭಧಾರಣೆಯನ್ನು ಅಂತ್ಯಗೊಳಿಸಲಿರುವ ಮಹಿಳೆಯ ಹೆಸರು ಮತ್ತು ಇತರ ವಿವರಗಳನ್ನು ಬಹಿರಂಗಪಡಿಸಲಾಗುವುದಿಲ್ಲ. ಇದರ ಮಹತ್ವ ಏನಂತಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 3.1, 3.7 ಮತ್ತು 5.6 ಪೂರೈಸಲು ಇದು ಸಹಾಯ ಮಾಡುತ್ತದೆ. ಅಂದರೆ 3.1 ಏನು ಹೇಳುತ್ತದೆ ಅಂತಂದರೆ ತಾಯಿಯ ಮರಣ ಅನುಪಾತವನ್ನು ಕಡಿಮೆ ಮಾಡಲು ಸಂಬಂಧಿಸಿದೆ. 3.7 ಮತ್ತು 5.6 ಲೈಂಗಿಕ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯ ಮತ್ತು ಹಕ್ಕಿಗಳಿಗೆ ಸಾರ್ವತ್ರಿಕ ಪ್ರವೇಶಕ್ಕೆ ಸಂಬಂಧಿಸಿದೆ. ಇದನ್ನು ನೆನಪಿನಲ್ಲಿಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3.1 ಏನು ಹೇಳುತ್ತೆ, 3.7 ಮತ್ತು 5.6 ಏನು ಹೇಳುತ್ತೆ ಅಂತ. ಸೊ ತಿದ್ದುಪಡಿಗಳಿಗೂ
ಸುರಕ್ಷಿತ ಗರ್ಭಪಾತ ಸೇವೆಗಳಿಗೆ ಮಹಿಳೆಯರ ವ್ಯಾಪ್ತಿಯನ್ನು ಮತ್ತು ಪ್ರವೇಶವನ್ನು ಹೆಚ್ಚಿಸುತ್ತವೆ ಮತ್ತು ಗರ್ಭಧಾರಣೆಯನ್ನು ಅಂತ್ಯಗೊಳಿಸಲು ಅಗತ್ಯವಿರುವ ಮಹಿಳೆಯರಿಗೆ ಘನತೆ ಸ್ವಾಯತ್ತತೆ ಗೌಪ್ಯತೆ ಮತ್ತು ನ್ಯಾಯವನ್ನು ಖಚಿತಪಡಿಸುತ್ತದೆ ಸೊ ಇಷ್ಟು ಈ ದಿನದ ಆರ್ಟಿಕಲ್ ಆಗಿತ್ತು ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸೊ ಈ 9th January ದ ಹಿಂದೂ ಬೇಸಿಸ್ ಮೇಲೆ ನಾನು ಎಂ ಸಿ ಕ್ಯೂಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಂ ಸಿ ಕ್ಯೂಸ್ನ ಸಾಲ್ವ್ ಮಾಡಿ ಯಾಕಂತಂದರೆ ನೀವು ಓದಿದರೆ ಅಷ್ಟೇ ಅಲ್ಲ ಕ್ವೆಶನ್ಸ್ನ ಹೇಗೆ ಕೇಳ್ತಾರೆ ಅಂತ ಒಂದು ಐಡಿಯಾ ಕೂಡ ನಿಮಗೆ ಬರಬೇಕು ಸೊ ಅದರ ಉತ್ತರವನ್ನು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೋಡೋಣ ಓಕೆ ಸ್ಟಡಿ ವೆಲ್ ಬಾಯ್ ಟೇಕ್ ಕೇರ್